ರಾಜ್ಯದಲ್ಲಿ ಕೊರೋನಾ ಹೆಚ್ಚುತ್ತಾ ಇರುವ ಹಿನ್ನೆಲೆ ಕೋವಿಡ್ ರೂಲ್ಸ್ ಅನ್ನು ಉಲ್ಲಂಘಿಸಿದರೆ ಎಫ್ಐಆರ್ ಸಾಂಕ್ರಾಮಿಕ ರೋಗ ಕಾಯ್ದೆಯಡಿ ಎಫ್ಐಆರ್ ದಾಖಲಾಗುತ್ತದೆ ಪೊಲೀಸ್ ಮಹಾನಿರ್ದೇಶಕರಿಗೆ ಹೈಕೋರ್ಟ್ ಆದೇಶ ಕೊರೋನಾ ಹೆಚ್ಚಳವಾಗ್ತಾ ಇದೆ ಹೀಗಾಗಿ ಇಂತಹ ಸಂದರ್ಭದಲ್ಲಿ ಕೋವಿಡ್ ರೂಲ್ಸ್ ಉಲ್ಲಂಘಿಸಿದರೆ ಅಂತಹವರ ವಿರುದ್ಧ ಎಫ್ಐಆರ್ ದಾಖಲು ಸಾಂಕ್ರಾಮಿಕ ರೋಗ ಕಾಯ್ದೆಯಡಿ ಎಫ್ಐಆರ್ ದಾಖಲು ಎಲ್ಲಾ ಪೊಲೀಸ್ ಠಾಣೆಗೆ ಆದೇಶ ರವಾನಿಸುವುದಕ್ಕೆ ಸೂಚನೆ ಕೊಡಿದ್ದಾರೆ ಪೊಲೀಸ್ ಮಹಾನಿರ್ದೇಶಕರಿಗೆ ಹೈಕೋರ್ಟ್ ಆದೇಶವನ್ನೆತ್ತಿದೆ ರಾಜಕೀಯ ಧಾರ್ಮಿಕ ರ್ಯಾಲಿಗಳಲ್ಲಿ ನಿಯಮ ಉಲ್ಲಂಘನೆಯಾಗಿದೆ ರಾಜಕಾರಣಿಗಳು ಧಾರ್ಮಿಕ ಮುಖಂಡರಿಂದಲೇ ಉಲ್ಲಂಘನೆಯಾಗಿದ್ದು ಪೊಲೀಸ್ ಮಹಾನಿರ್ದೇಶಕರಿಗೆ ಹೈಕೋರ್ಟ್ ಆದೇಶವನ್ನೆತ್ತಿದೆ ಎಲ್ಲಾ ಪೊಲೀಸ್ ಠಾಣೆಗೆ ಆದೇಶ ರವಾನಿಸುವಂತೆ ಸೂಚಿಸಲಾಗಿದ್ದು ಕೋವಿಡ್ ರೂಲ್ಸ್ ಅನ್ನು ಉಲ್ಲಂಘಿಸಿದರೆ ಅಂಥವರ ವಿರುದ್ಧ ಎಫ್ಐಆರ್ ರಾಜಕಾರಣಿ ಧಾರ್ಮಿಕ ಮುಖಂಡರಿಂದ ಉಲ್ಲಂಘನೆಯಾಗ್ತಾ ಇದೆ ಚಿತ್ರನಟರು ಕೂಡ ಕೋವಿಡ್ ಮಾರ್ಗಸೂಚಿಯನ್ನ ಉಲ್ಲಂಘಿಸ್ತಾ ಇದ್ದಾರೆ ಅಂಥವರ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸ್ತಾ ಇದ್ದಾರೆ ಈಗ ಎಫ್ಐಆರ್ ದಾಖಲಿಸಿ ನಂತರ ದಂಡ ವಿಧಿಸಬಹುದು ಆಯೋಜಕರಲ್ಲದೆ ಉಲ್ಲಂಘಿಸಿದವರ ಮೇಲೂ ಕೂಡ ಕ್ರಮವನ್ನ ಕೈಗೊಳ್ಳಬಹುದು ದೈಹಿಕ ಅಂತರ ಮಾಸ್ಕ್ ಧರಿಸದಿದ್ದರೂ ಕೂಡ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಸಿಜೆ ಓಕಾ ಅವರಿದ್ದ ಪೀಠ ಆದೇಶ ಕೊಟ್ಟಿದೆ ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡುತ್ತಾರೆ ನಮ್ಮ ರಿಪೋರ್ಟರ್ ರಮೇಶ್ ಈಗ ಸಂಪರ್ಕದಲ್ಲಿದ್ದಾರೆ ರಮೇಶ್ ಕೊರೋನಾ ಹೆಚ್ಚಳವಾಗ್ತಾ ಇದ್ದಂತೆ ಈಗ ಕಾನೂನು ನಿಯಮಗಳನ್ನ ಕೂಡ ಇನ್ನಷ್ಟು ಬಿಗಿಗೊಳಿಸುವಂತಹ ಪ್ರಯತ್ನ ಆಗ್ತಾ ಇದೆಯಾ ಈಗ ಹೈಕೋರ್ಟ್ ಕೊಟ್ಟಂತಹ ಆದೇಶದಲ್ಲಿ ಏನಿದೆ ಪ್ರತಿಮಾ ನಿಜಕ್ಕೂ ರಾಜ್ಯದಲ್ಲಿ ಕೊರೋನಾ ಏನು ಸೋಂಕಿತರ ಸಂಖ್ಯೆ ಹೆಚ್ಚಾಗ್ತಿರೋದ್ರಲ್ಲಿ ಹೈಕೋರ್ಟ್ ಕೂಡ ಪ್ರಕರಣವನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಳ್ತಾ ಇದೆ ವಕೀಲ ಗೀತಾ ಮಿಶ್ರಾ ಅವರು ಸಲ್ಲಿಸಿದ ಕಳೆದ ವರ್ಷ ಸಲ್ಲಿಸಿದಂತ ಒಂದು ಪಿ ಎಲ್ ಅರ್ಜಿ ಏನಿತ್ತು ಇವತ್ತು ಮತ್ತೆ ವಿಚಾರಣೆಗೆ ಬಂತು ಇದರಲ್ಲಿ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ತಾ ಇದೆ ಮತ್ತೆ ಕೋವಿಡ್ ಸಂಖ್ಯೆಗಳು ಹೆಚ್ಚಾಗ್ತಾ ಇರೋದ್ರಿಂದ ಯಾವೆಲ್ಲ ಕ್ರಮ ತೆಗೆದುಕೊಳ್ತಾ ಇದೆ ಅನ್ನೋ ಸಂಬಂಧಪಟ್ಟಂತೆ ಇವತ್ತು ವಿಚಾರಣೆಗೆ ಬಂತು ವಿಚಾರಣೆಗೆ ಬಂದ ಸಂದರ್ಭದಲ್ಲಿ ಡಿಜಿ ಅಂಡ್ ಐಜಿಪಿ ಆಗಿರುವಂತಹ ಪ್ರವೀಣ್ ಸೂದ್ ಅವರಿಗೆ ಒಂದು ಸ್ಪಷ್ಟ ನಿರ್ದೇಶನ ಕೊಟ್ಟಿದೆ ಯಾರೆಲ್ಲ ಕೊರೋನಾ ನಿಯಮಾವಳಿಯನ್ನ ಉಲ್ಲಂಘನೆ ಮಾಡ್ತಾರೆ ಅವರ ವಿರುದ್ಧ ಎಫ್ಐಆರ್ ನ ದಾಖಲು ಮಾಡಿ ಎಫ್ಐಆರ್ ದಾಖಲಾದ ನಂತರ ಅಟ್ಲಿ ಕೊನೆ ಪಕ್ಷ ದಂಡವನ್ನ ವಿಧಿಸಿ ಆದ್ರೂ ಅದನ್ನ ಏನೋ ಪ್ರಕರಣ ಇತ್ಯತ್ರ ಮಾಡಬಹುದು ಜೈಲಿಗೆ ಕಳಿಸಬೇಕು ಅನ್ನುವಂಥದ್ದೇನಿಲ್ಲ ಹಾಗಾಗಿ ಎಫ್ಐಆರ್ ನ ಮಸ್ಟ್ ಅಂಡ್ ಶುಡ್ ದಾಖಲು ಮಾಡಬೇಕು ಅನ್ನುವಂತ ಅದನ್ನ ಕೂಡ ಏನೋ ಸೂಚನೆಯನ್ನು ಕೂಡ ಕೊಟ್ಟಿರುವಂತಹದ್ದು ಅದರಲ್ಲಿ ಪ್ರಮುಖವಾಗಿ ರಾಜಕೀಯ ಮುಖಂಡರುಗಳು ಅಂದ್ರೆ ಚುನಾವಣಾ ಪ್ರಚಾರಗಳಾಗಿರುವಂತಹದ್ದು ಬೇರೆ ರಾಜಕೀಯ ಕಾರ್ಯಕ್ರಮಗಳಾಗಿ ಸಭೆ ಸಮಾರಂಭಗಳಲ್ಲಿ ಕೂಡ ಅವರು ಕೂಡ ಯಾವುದೇ ರೀತಿಯಾದಂತಹ ಒಂದು ಏನೋ ಕೊರೋನಾ ನಿಯಮಗಳನ್ನ ಪಾಲನೆ ಮಾಡ್ತಾ ಇಲ್ಲ ಅವರ ವಿರುದ್ಧ ಕ್ರಮ ಆಗಬೇಕು ಆಯೋಜಕರ ವಿರುದ್ಧ ಅಲ್ಲಿ ಭಾಗಿಯಾದವರ ವಿರುದ್ಧವೂ ಕೂಡ ಏನೋ ಸಂಬಂಧಪಟ್ಟಂತೆ ಒಂದಷ್ಟು ಕ್ರಮವನ್ನು ತೆಗೆದುಕೊಳ್ಬೇಕು ಅನ್ನುವಂಥದ್ದು ಇನ್ನು ಪ್ರಮುಖವಾಗಿ ಧಾರ್ಮಿಕ ಮುಖಂಡಗಳು ಕೂಡ ಅದರಲ್ಲಿ ಇನ್ನಷ್ಟು ಧಾರ್ಮಿಕ ಸಭೆ ಸಮಾರಂಭಗಳು ನಡೀತಾ ಇರ್ತದೆ ಅಲ್ಲೂ ಕೂಡ ಸಾವಿರಾರು ಜನರುಗಳು ಒಂದ್ ಕಡೆ ಸೇರಿ ಯಾವ ರೀತಿ ಆದಂತಹ ಒಂದು ನಿಯಮಗಳನ್ನ ಪಾಲನೆ ಮಾಡ್ತಾ ಇಲ್ಲ ಸಿನಿಮಾ ನಟರುಗಳು ಕೂಡ ಸಾಲು ಸಾಲು ಸಿನಿಮಾಗಳು ಬಿಡುಗಡೆ ಆಗ್ತಾ ಇದೆ ಬಿಡುಗಡೆ ಸಂದರ್ಭದಲ್ಲಿ ಕೆಲವೊಂದು ಸಿನಿಮಾ ನಟರು ಪ್ರಮೋಷನ್ ಇದರ ವಿಚಾರವಾಗಿ ಬೇರೆ ಕಡೆ ಬೇರೆ ಕಡೆ ಹೋದ ಸಂದರ್ಭದಲ್ಲಿ ಜನರು ಸೇರ್ಕೊಳ್ತಾ ಇದಾರೆ ಅಂತಹ ಸಂದರ್ಭದಲ್ಲಿ ಕೂಡ ನಿಯಮಗಳು ಉಲ್ಲಂಘನೆ ಆಗ್ತಾ ಇಲ್ಲ ಹಾಗಾಗಿ ಅಂತವರ ವಿರುದ್ಧವೂ ಕೂಡ ಮತ್ತೆ ಜೊತೆಗೆ ಅಲ್ಲಿ ಯಾರು ಜನ ದಟ್ಟಣೆಯಾಗಿ ಸೇರ್ತಾರೆ ಅಂತವರ ವಿರುದ್ಧವೂ ಕೂಡ ಕ್ರಮವನ್ನ ತೆಗೆದುಕೊಳ್ಬೇಕು ಅನ್ನುವಂತಹ ವಿಚಾರವನ್ನ ಸ್ಪಷ್ಟವಾಗಿ ಮಾಡ್ತಾ ಇರುವಂತದ್ದು ಅಂದ್ರೆ ಜನರು ಪ್ರತಿಯೊಬ್ಬ ಜನರು ಕೂಡ ಒಂದು ಆರೋಗ್ಯಯುತವಾಗಿ ಜೀವನ ಮಾಡುವಂತಹದ್ದು ಕೂಡ ಒಂದು ಸಂವಿಧಾನ ಕೊಟ್ಟಿರುವಂತಹ ಮೂಲಭೂತ ಹಕ್ಕು ಅಂತಹ ಹಕ್ಕನ್ನ ಯಾರೊಬ್ಬರು ಕಿತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಬೇರೆಯವರಿಗೆ ತೊಂದರೆ ಕೊಡುವಂತಹ ಅವ್ರ ವಿರುದ್ಧ ಕ್ರಮ ನಿರ್ದಾಕ್ಷಿಣ್ಯ ಕ್ರಮ ಆಗಬೇಕು ಅವ್ರ ವಿರುದ್ಧ ಎಫ್ಐಆರ್ ನ ದಾಖಲು ಮಾಡಬೇಕು ಅನ್ನೋ ಅಭಿಪ್ರಾಯವನ್ನು ಕೂಡ ಸಿಜೆ ಆಗಿರುವಂತಹ ಎಸ್ ಓಕಾ ಮತ್ತೆ ನ್ಯಾಯಮೂರ್ತಿ ಸೂರಜ್ ಗೋವಿಂದರಾಜ್ ಅವರ ಇದ್ದಂತಹ ವಿಭಾಗೀಯ ಪೀಠ ಒಂದು ಆದೇಶವನ್ನು ಮಾಡಿರುವಂತದ್ದು ಅಂದ್ರೆ ಇವತ್ತು ಕ್ಲಿಯರ್ ಆಗಿ ಹೇಳಿದೆ ಪೊಲೀಸರು ಕಂಡು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರದು ಅವರ ವಿರುದ್ಧ ಕ್ರಮವನ್ನು ಕೈಗೊಳ್ಬೇಕು ಎಫ್ಐಆರ್ ನ ಮೊದಲು ದಾಖಲು ಮಾಡಿ ಮುಂದಿನ ಕ್ರಮವನ್ನು ತೆಗೆದುಕೊಳ್ಳಿ ಅನ್ನುವಂತ ಒಂದು ಸ್ಪಷ್ಟ ಸೂಚನೆಯನ್ನು ಇವತ್ತು ಕೂಡ ಕೊಟ್ಟಿರುವಂತಹದ್ದು ಪ್ರತಿಮಾ ಥ್ಯಾಂಕ್ ಯು ರಮೇಶ್ ತಮ್ಮ ಮಾಹಿತಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್